ಭಾನುವಾರ ಹಿನ್ನೆಲೆ ಧಾರವಾಡದಲ್ಲಿ ಚರ್ಚ್ಗಳು ಓಪನ್ ಆಗಿದ್ವು. ಇನ್ನು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಪ್ರಾರ್ಥನೆಯಲ್ಲಿ ತೊಡಗಿದ ದೃಶ್ಯಗಳು ಇಂದು ಕಂಡು ಬಂದವು. ಧಾರವಾಡದ ಶ್ರೀರಾಮನಗರದ ಹೊರಪ್ರಾಚೀನ ಮಂದಿರದಲ್ಲಿ ಕೂಡಿದ ಕ್ರೈಸ್ತ ಬಾಂಧವರು ಇಂದು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದಲ್ಲದೆ ಸ್ಯಾನಿಟೈಸರ್ ಮಾಸ್ಕ್ಗಳನ್ನ ತೊಟ್ಟು ಕೊರೋನಾ ಹೋಗಲಾಡಿಸಲು ದೇವರಲ್ಲಿ ಪ್ರಾರ್ಥಿಸಿದರು. ದಿನದಿಂದ ದಿನಕ್ಕೆ ಏನು ಕೊರೋನಾ ಆಗ್ತಾ ಹೆಚ್ಚಾಗ್ತಾ ಇದೆ. ಏನು ಈ ರೀತಿಯಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಕೊರೋನಾ ಅಟ್ಟಹಾಸದ ನಡುವೆ ಈಗಾಗಲೇ ಏನು ಒಂದು ಸಡಿಲಿಕೆಯನ್ನು ಕೊಟ್ಟು ಎಲ್ಲ ದೇವಸ್ಥಾನ ಹಾಗೂ ಚರ್ಚ್ ಮಸೀದಿಗಳನ್ನ ಈಗಾಗಲೇ ಓಪನ್ ಮಾಡೋಕೆ ಕೂಡ ಅನುಮತಿಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದರೆ ಏನು ದೇವಾಲಯಗಳು ಈಗಾಗಲೇ ಎಲ್ಲ ಓಪನ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಏನು ಇಂದು ಭಾನುವಾರ ಒಂದು ಕ್ರೈಸ್ತ ಬಾಂಧವರ ಒಂದು ಚರ್ಚ್ ಕೂಡ ಚರ್ಚ್ನಲ್ಲಿ ಪ್ರಾರ್ಥನೆ ಕೂಡ ನಡೆಯುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋದರೆ ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆ ಒಂದು ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಒಂದು ಸಾಮಾಜಿಕ ಅಂತರ ನಿಜಕ್ಕೂ ಏನು ಸರ್ಕಾರದ ಒಂದು ಏನು ಕೊರೋನಾ ಹತ್ತಿಕ್ಕಲು ನಡೆಯುವಂಥ ಒಂದು ಹೋರಾಟದಲ್ಲಿ ಒಂದು ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಧಾರ್ಮಿಕ ಒಂದು ಏನು ದೇವಾಲಯಗಳಾಗಿರ್ಬೋದು ಇವೆಲ್ಲ ಕೂಡ ಒಂದು ಕೈ ಜೋಡಿಸಿ ಒಂದು ಸರ್ಕಾರದ ಒಂದು ಆದೇಶಕ್ಕೆ ಒಂದು ಮನ್ನಣೆಯನ್ನು ನೀಡಿದ್ದಾವೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ವಿನೋದ್ ಇಚ್ಚಂಗಿ, ನ್ಯೂಸ್ ಟೈಮ್, ಧಾರವಾಡ.